ಚುನಾವಣಾ ಬಾಂಡ್ ಬಗ್ಗೆ ಯಾಕೆ ಮಾತನಾಡಲ್ಲ ಎಲೆಕ್ಟ್ರಲ್ ಬಾಂಡ್ಗಳ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಯಾರು ಕೂಡ ಬಿಜೆಪಿ ಅವರು ಮಾತನಾಡಬೇಕಲ್ಲ ಅದರ ಬಗ್ಗೆ ದೊಡ್ಡ ಸ್ಕ್ಯಾಮ್ ಅದು ದೊಡ್ಡ ಹಗರಣ ಅಂತ ಹೇಳಿದ್ರು ದೂರುಗಳು ಹೋಯಿತು ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು ಚುನಾವಣಾ ಆಯೋಗ ಡೀಟೇಲ್ಸ್ ಅನ್ನು ಕೊಡಬೇಕು ಯಾರು ಯಾರು ಎಷ್ಟು ಬಾಂಡ್ಗಳು ತಗೊಂಡಿದ್ದಾರೆ ಹೇಳಬೇಕು ಅಂತ ಹೇಳಿದ ಮೇಲೆ ಬಾಂಡ್ಗಳು ಆಚೆ ಬಂತು ಯಾವ ಯಾವ ಪಾರ್ಟಿ ಎಷ್ಟು ಹಣ ಹೋಯಿತು ಅಂತ ಇತ್ತು ಇದೆಲ್ಲ ಸ್ಕ್ಯಾಮ್ ಅಲ್ವಾ ಸೆಮಿಕಂಡಕ್ಟರ್ ಪ್ರಾಜೆಕ್ಟ್ ಮಾಡಿದ್ದಾರೆ 5 ರಲ್ಲಿ 4 ಪ್ರಾಜೆಕ್ಟ್ಗಳು ಗುಜರಾತ್ಗೆ ಹೋಗಿವೆ ಮಾತನಾಡಬೇಕಲ್ವ ಯಾರಾದರೂ ಕೂಡ ಒಂದು ಅರುಣಾಚಲ ಪ್ರದೇಶಕ್ಕೆ ಹೋಗುತ್ತೆ ಅಲ್ಲಿ ಸೆಮಿಕಂಡಕ್ಟರ್ಗೆ ಯಾವ ಸೀಮೆ ವಾತಾವರಣ ಇದೆ ಸ್ವಾಮಿಯಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಗುಜರಾತಲ್ಲಿ ಸೆಮಿಕಂಡಕ್ಟರ್ಗಳ ವಿಚಾರದಲ್ಲಿ ಏನು ವಾತಾವರಣ ಇದೆ ಅದಕ್ಕೆ ಪೂರಕವಾಗಿ ವಾತಾವರಣ ಇರಬೇಕಲ್ವಾ ಎಲ್ಲವೂ ಗುಜರಾತ್ಗೆ ಏನು ಕೇಳಿದ್ರು ಗುಜರಾತ್ಗೆ ಹೋಗ್ತಾ ಇದೆಯಲ್ಲ ಒಂದು ಪ್ರತಿಯೊಂದು ಪ್ರಾಡಕ್ಟ್ಗೆ ಒಂದೊಂದು ವಲಯಗಳು ಅಂತ ಇರ್ತವೆ ಕಚ್ಚಾ ವಸ್ತು ವಾತಾವರಣ ನೌಕರರು ಮೂಲಭೂತ ಸೌಲಭ್ಯಗಳು ಕೌಶಲ್ಯಯುತ ನೌಕರರು ಅಂತೆಲ್ಲ ಇರ್ತವೆ ಏನು ಅರುಣಾಚಲ ಪ್ರದೇಶಕ್ಕೂ ಗುಜರಾತ್ಗೂ ಇಂಥದ್ದೆಲ್ಲ ಹೋಗುತ್ತಲ್ಲ ಹೇಗೆ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ ಅಂಥೇಳಿ ಬೆಂಗಳೂರಲ್ಲಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕೇಳಿರಿ ಏನು ಹೇಳ್ತಾರೆ ನೋಡೋಣ ಅವರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಅವ್ರು ಯಾಕೆ ಪಾದಯಾತ್ರೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಲ್ಲ ಯಾಕೆ ಮಾಡಬಾರ್ದಂತ ಅವರೆಲ್ಲ ವಾಯ್ಸ್ನ ರೇಸ್ ಮಾಡ್ತಾರೆ ನಮ್ಮ ಬಿಜೆಪಿಯವರೆಲ್ಲ ವಾಯ್ಸ್ ರೇಸ್ ಮಾಡ್ತಾರೆ ಖೇಲೋ ಇಂಡಿಯಾದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ ಅಮ್ಮ ಯಾರನ್ನ ಸಂಸದರು ಮಾತನಾಡ್ತಾರೆ ಅಲ್ಲೋಗಿ ಮೊನ್ನೆ ಈ ಎಸ್ಪೆಷಲಿ ಸೆಮಿಕಂಡಕ್ಟರ್ ವಿಷಯದಲ್ಲಿ ನೀವು ಕೇಳಬೇಕು ಸೆಮಿಕಂಡಕ್ಟರ್ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರುಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ವಿಷಯದಲ್ಲಿ ಭಾರತ ದೇಶದಲ್ಲಿ 5 ಸೆಮಿಕಂಡಕ್ಟರ್ ಪ್ರಾಜೆಕ್ಟ್ ಮಾಡಿದ್ದಾರೆ 4 ಗುಜರಾತ್ಗೆ ಹೋಗಿದೆ ಒಂದು ಯಾವುದೋ ಅರುಣಾಚಲ ಪ್ರದೇಶಗೆಲ್ಲ ಬೇರೆ ಕಡೆ ಯುಪಿಗೋ ಬಿಹಾರಿಗೆ ಹೋಗಿದೆ ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಆಮೇಲೆ ಗುಜರಾತ್ನಲ್ಲಿ ಎಕ್ಸ್ಪರ್ಟ್ಸ್ ಇದೆ ಅಲ್ಲಿ ಇದೆಯಾ ಅಲ್ಲಿ ಅವೈಲೇಬಿಲಿಟಿ ಆಫ್ ಟ್ಯಾಲೆಂಟ್ ಇದೆಯಾ ಸೆಮಿಕಂಡಕ್ಟರ್ಗೆ ಗುಜರಾತ್ನಲ್ಲಿ ಇರತಕ್ಕಂಥ ವಾತಾವರಣ ಇದೆಯಾ 4 ಸೆಮಿಕಂಡಕ್ಟರ್ ನಡೆಸಲಿಕ್ಕೆ ಅಲ್ಲಿ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕೇಳಿರಿ ಏನು ಹೇಳ್ತಾರೆ ನೋಡೋಣ ಅವರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಅವ್ರ ಯಾಕೆ ಪಾದಯಾತ್ರೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲ